ನಮಸ್ಕಾರ ಬಾಸೋ, ಅಂತೂ ಇಂತೂ ನಮ್ಮ ಹುಡುಗರು ಕಂಪ್ಲೀಟ್ ಮಾಡಿದ್ರಪ್ಪ. 2 lakh ಸಬ್ಸ್ಕ್ರೈಬರ್ಸ್, ಹೆವಿ ಮೈಲ್ ಸ್ಟೋನ್. ಏನಮ್ಮ ಇದು 2 lakh ಅಷ್ಟೇ, ಏನಲ್ಲ, ಏನು ಹೆವಿ ಏನೂ ಆಗಿಲ್ಲ ಇಲ್ಲಿ ಅಂತ ಹೇಳ್ತೀರಾ ಸ್ವಲ್ಪ ಜನ? ಹೌದು, ಹೆವಿ ಏನೂ ಆಗಿಲ್ಲ ಅಂತ ಅನ್ನಿಸ್ಬೋದು ನಿಮಗೆ, ಬಟ್ ಕನ್ನಡದಲ್ಲಿ 2 lakh ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಕಂಪ್ಲೀಟ್ ಮಾಡೋದು ಎಷ್ಟು ಕಷ್ಟ ಅಂತ ಒಬ್ಬ ಯೂಟ್ಯೂಬರಿಗೆ ಮಾತ್ರ ಗೊತ್ತಿರುತ್ತೆ. ಕನ್ನಡದಲ್ಲಿ ಅದನ್ನು ಹೇಳ್ತೀನಿ, ಪ್ರಿಸೈಸಾಗಿ ಹೇಳ್ತಿದ್ದೀನಿ. ಕನ್ನಡದಲ್ಲಿ 2 lakh ಸಬ್ಸ್ಕ್ರೈಬರ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಅದು ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಮಾಡೋದು ಇನ್ನೂ ಸಿಕ್ಕಾಪಟ್ಟೆ ಕಷ್ಟ. ಯಾವ ಚಾನಲ್ ಕೂಡ ಅಂದರೆ ಫಸ್ಟ್ ಮಾಡಿದ್ದು ನಮ್ಮ ಚಾನಲೇನೇ, 100K ಮಾಡಿದ್ದು ನಮ್ಮ ಚಾನಲೇನೇ, 200K ಮಾಡದಿರೋದು ನಮ್ಮ ಚಾನಲೇನೇ, ಇದೊಂಥರ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಒಂದು ಸ್ಪೋರ್ಟ್ಸ್ ಚಾನಲ್ ಆಗಿ ಈ ಥರ ಬೆಳೀತಾ ಇರೋದನ್ನ ನೋಡ್ತು ಅಂತಂದರೆ, ಸೊ ಅಭ್ಯಸಿ ನಮ್ಮ ಹುಡುಗರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ, ಇರಲೇಬೇಕು. ಇಲ್ಲ ಅಂದರೆ 2 lakh ಸಬ್ಸ್ಕ್ರೈಬರ್ಸ್ ಎಲ್ಲ ಮಾಡೋಕ್ಕಾಗ್ತಿತ್ತು? ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ನೀವು ನನ್ನ ವೀಡಿಯೋನೇ ನೋಡಿಲ್ಲ ಅಂತಂದರೆ, ನನ್ನ ಹಾರ್ಡ್ ವರ್ಕ್ ಆಗಲಿ ಏನೇ ಆಗಲಿ ಎಲ್ಲ ಒಂಥರ ಮಣ್ಣಂಗೆ ಕಟ್ಟಿದ್ದಾರೆ. ಅಭ್ಯಸಿ ಹಾರ್ಡ್ ವರ್ಕ್ ಕೂಡ ಮ್ಯಾಟರ್ ಆಗುತ್ತೆ, ಜೊತೆಗೆ ನಮ್ಮ ಆಡಿಯನ್ಸ್ ನನಗೆ ಕನೆಕ್ಟ್ ಆಗಿದ್ರಲ್ಲ ನಮ್ಮ ಹುಡುಗರೆಲ್ಲ, ಸೊ ಅದು ಅದಕ್ಕಿಂತ ಹೆಚ್ಚು ಅಂತ ಹೇಳ್ಬೇಕು. ಸುಮಾರು ಜನ ಸುಮಾರು ಕಡೆ ವಿಶಸ್ನ ಕಳಿಸ್ತಾ ಇದ್ದೀರಾ, ಕಂಗ್ರಾಟ್ಸ್ ಬ್ರೋ, ಕಂಗ್ರಾಟ್ಸ್ ಬ್ರೋ. ಕಾಮೆಂಟ್ ಸೆಕ್ಷನಲ್ಲಿ ನೋಡಿದ್ರು ಕಳಿಸ್ತಿದ್ದೀರಾ, ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ನ ಹಾಕೊತಿದ್ದೀರ, ಜೊತೆಗೆ ಎಲ್ಲ ಕಡೆಯೂ ವಿಶ್ ಮಾಡಿದ್ದೀರಾ ಸಿಕ್ಕ ಸಿಕ್ಕಿದ ಕಡೆ ಎಲ್ಲ. ಸೊ ಎಲ್ಲರಿಗೂ ಇಂಡಿವಿಜುವಲಿ ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ ಅಂತಂದ್ರೂ ಕೂಡ ನಾನು ಸ್ಪೆಷಲ್ ವೀಡಿಯೋನ ಮಾಡ್ತಿದ್ದೀನಿ ನಮ್ಮ ಹುಡುಗರಿಗೋಸ್ಕರನೇ, ಅಂದರೆ ಹುಡುಗಿರು ಇರ್ಬೋದು, ಹುಡುಗರು ಅಂತಂದರೆ ಎಲ್ಲ ಇಬ್ಬರು ಇನ್ಕ್ಲೂಡ್ ಆಗ್ತೀರಾ. ಹುಡುಗರಿಗೆ, ಹುಡುಗಿರಿಗೆ, ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರಿಗೂ, ಯಾರ್ಯಾರು ನಮ್ಮ ಚಾನಲ್ನ ಕನ್ಸಿಸ್ಟೆಂಟಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಸಬ್ಸ್ಕ್ರೈಬ್ ಆಗದೇ ಇದ್ದೀರಾ, ಲೈಕ್ ಕೊಡ್ತೀರಾ, ಡಿಸ್ಲೈಕ್ ಕೊಡ್ತಾ ಇದ್ದೀರಾ, ಕಮೆಂಟ್ಸ್ ಹಾಕ್ತೀರಾ, ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ, ಗುಡ್ ಕಮೆಂಟ್ಸ್ ಹಾಕ್ತೀರಾ, ಹೊಗಳ್ತೀರಾ, ಅಟ್ಟಕ್ಕೇರಿಸ್ತೀರಾ, ತೆಗಳ್ತೀರಾ, ಕೆಳಗೆ ಬೀಳಿಸ್ತೀರಾ, ಎಲ್ಲರಿಗೂ ಇಷ್ಟು ದಿನ ಯಾರ್ಯಾರು ನಮ್ಮ ಚಾನಲ್ನ ಒಂದು ಸ್ವಲ್ಪ ಒಂಥರ ನಮ್ಮ ಚಾನಲ್ನ ನೋಡಿರೋರ್ಗಾಗಲಿ, ಯಾರೇ ಆಗಲಿ, ಸಬ್ಸ್ಕ್ರೈಬ್ ಆಗದೇ ಇರೋರ್ಗಾಗಲಿ, ಎಲ್ಲರಿಗೂ ಒಂಥರ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರಿಲ್ಲ ಅಂತಂದಿದ್ರೆ, ನೀವಿಲ್ಲ ಅಂತಂದಿದ್ರೆ ಆಬ್ವಿಯಸ್ಲಿ ನಮ್ಮ ಚಾನಲ್ ಈ ರೇಂಜಿಗೆ ಗ್ರೋತ್ ಆಗ್ತಾ ಇರಲಿಲ್ಲ. ಸೊ ಎಲ್ಲದಕ್ಕೂ ಕೂಡ ಕ್ರೆಡಿಟ್ ಕೊಡಲೇಬೇಕಾಗಿರೋ ಮೇಯ್ನು ಆಬ್ವಿಯಸ್ಲಿ ಸ್ಪೋರ್ಟ್ಸಿಗೆ ಕ್ರೆಡಿಟ್ ಕೊಡಬೇಕು, ಕ್ರಿಕೆಟಿಗೆ ಕೊಡಬೇಕು, ಕಬಡ್ಡಿಗೆ ಕೊಡಬೇಕು. ಸೊ ಇವೆರಡು ಸ್ಪೋರ್ಟ್ ಇಲ್ಲ ಅಂದಿದ್ರೆ ಪ್ರಾಬ್ಲಿ ಇಷ್ಟೊಂದು ಬೆಳೀತಿರ್ಲಿಲ್ವೇನೋ ನಮ್ಮ ಚಾನಲ್, ಗೊತ್ತಿಲ್ಲ. ಸೊ ಸ್ಪೋರ್ಟ್ ಇಲ್ಲ ಅಂದರೆ ನಾನು ಊಹೆನೂ ಕೂಡ ಮಾಡ್ಕೊಂಡಿದ್ದಕ್ಕಾಗೋದಿಲ್ಲ ನಮ್ಮ ಚಾನಲ್ನ, ಅಲ್ವಾ? ಸೊ ಸ್ಪೋರ್ಟಿಗೆ ಮೇನ್ ಕ್ರೆಡಿಟ್ ಕೊಡಬೇಕು, ಅದಾದಮೇಲೆ ನಾನು ನೀವು ಎಲ್ಲ ಬರ್ತೀವಿ. ಸೊ ಸ್ಪೋರ್ಟಿಗೆ ಮರ್ಯಾದೆ ಕೊಡಬೇಕು, ಕ್ರಿಕೆಟ್ಗೆ, ಕಬಡ್ಡಿಗೆ ನಾನೇನು ವೀಡಿಯೋಸ್ಗಳನ್ನ ಮಾಡ್ತೀನಿ ಅದನ್ನು ನೋಡ್ತೀರ ನೀವು. ಸೊ ಆಬ್ವಿಯಸ್ಲಿ ಸುಮಾರು ಜನ ಅಂತೂ ಕೇಳ್ತಾ ಇದ್ದೀರಾ, ಸಿಲ್ವರ್ ಪ್ಲೇ ಬಟನ್ ಯೂಟ್ಯೂಬಿಂದ 2 lakh ಆಗಿದೆ ಇವಾಗ, ಸುಮಾರು ತಿಂಗಳಿಂದ ವರ್ಷದಿಂದನೇ ಕಳ್ಕೊಂಬರ್ತಿದ್ರೆ. ಆ್ಯಕ್ಚುಲಿ 1 lakh ಸಬ್ಸ್ಕ್ರೈಬರ್ಸ್ ಆಗಿ ಒಂದು ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ಕರೆಕ್ಟಾಗಿ ಒಂದು ವರ್ಷಕ್ಕೆ ಇವಾಗ 2 lakh ಸಬ್ಸ್ಕ್ರೈಬರ್ಸ್ ಆಗಿದೆ, ಇನ್ನು ಸಿಲ್ವರ್ ಪ್ಲೇ ಬಟನ್ ಬಂದಿಲ್ಲ. ರೀಸನ್ ಕೇಳ್ತಿದ್ದೀರಾ, ಸೊ ಲಾಸ್ಟ್ ಸೆಪ್ಟೆಂಬರ್ಲಿ ನನಗೆ ಆ್ಯಕ್ಚುಲಿ ಲಾಸ್ಟ್ ಮೇಲ್ ಒಂದು ಸ್ಟ್ರೈಕ್ ಬಂದಿತ್ತು, ಕಮ್ಯುನಿಟಿ ಸ್ಟ್ರೈಕ್ ಅಂತ. ಸೊ ಲಾಸ್ಟ್ ಸೆಪ್ಟೆಂಬರ್ಲ್ಲಿ ಕೂಡ ಒಂದು ಸ್ಟ್ರೈಕ್ ಬಂತು. ಆ ಸ್ಟ್ರೈಕ್ ಬಂದಾದಮೇಲೆ ಒಂದು ವರ್ಷ ಅವ್ರು ಸಿಲ್ವರ್ ಪ್ಲೇ ಬಟನ್ ಕೊಡೋದಿಲ್ಲ. ಕಮ್ಯುನಿಟಿ ಸ್ಟ್ರೈಕ್ ಏನಾದ್ರು ಬಂತು ಅಂದರೆ ಕಮ್ಯುನಿಟಿ ಸ್ಟ್ರೈಕ್ ಅದು ಕ್ಲಿಯರ್ ಆಗಿದೆ, ಬಟ್ ಆದರೆ ಒಂದು ವರ್ಷ ಗ್ಯಾಪ್ ಏನಿದೆ, ಸೊ ಅದನ್ನು ನಾವು ಕಾಲ ಕಳಿಬೇಕಷ್ಟೇ, ಅದು ಆಮೇಲೆ ಅಪ್ಲೈ ಮಾಡೋದಕ್ಕಾಗೋದು. ಸೊ ಈ ಸೆಪ್ಟೆಂಬರ್ಗೆ ಅಪ್ಲೈ ಮಾಡ್ಬೋದು, ಅಕ್ಟೋಬರ್ಗೆ ಬರುತ್ತೆ ಅಂತ ಕಾಣಿಸುತ್ತೆ. ಅಷ್ಟರೊಳಗಡೆ ಇನ್ನೊಂದು ಯಾವುದಾದ್ರು ಸ್ಟ್ರೈಕ್ ಬಂತು ಅಂದರೆ ಮತ್ತೆ ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕು ಅಂತ ಹೇಳಿದಾರೆ ಅಷ್ಟೇ. ಸೊ ಆದಷ್ಟು ಸ್ಟ್ರೈಕ್ ಬರ್ದಂಗೆ ನೋಡ್ಕೊಂಡಿದ್ದೀನಿ, ಇಲ್ಲಿವರೆಗೂ ಕೂಡ 6-7 ತಿಂಗಳಾಗಿದೆ, ಇನ್ನೊಂದು 4 ತಿಂಗಳು ವೆಯ್ಟ್ ಮಾಡಬೇಕಷ್ಟೇ. ನನಗಿಂತ ಜಾಸ್ತಿ ನೀವೇ ಸುಮಾರು ಜನ ಸಿಲ್ವರ್ ಪ್ಲೇ ಬಟನ್ಗೋಸ್ಕರ ಕಾಯ್ತಾ ಇದ್ದೀರಾ, ನಾನು ಕೂಡ ಎಕ್ಸೈಟಿಂಗ್ಲಿ ಕಾಯ್ತಾ ಇದ್ದೀನಿ ಮೊದಲನೇ ಸಿಲ್ವರ್ ಪ್ಲೇ ಬಟನ್ ಹೆಂಗಿರುತ್ತೆ ಅಂದರೆ. 2 lakh ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಾದ್ಮೇಲೆ ಬರ್ತಾ ಇರೋ ಒಂದು ಸಿಲ್ವರ್ ಪ್ಲೇ ಬಟನ್ ಅಂತಂದರೆ ಇನ್ನೊಂದು 4-5 ತಿಂಗಳು ವೆಯ್ಟ್ ಮಾಡಬೇಕು, 4 ತಿಂಗಳು ಅಂತ ಅಂದ್ಕೊಳ್ಳಿ. ಸೊ ಅದು ಬರುತ್ತೆ, ಬಂದರೆ ನಿಮಗೆ ತೋರಿಸೋದು. ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ಮುಂಚೆ ಕ್ರೇಜ್ ಇತ್ತಲ್ಲ, 1 lakh ಸಬ್ಸ್ಕ್ರೈಬರ್ಸ್, 50,000 ಸಬ್ಸ್ಕ್ರೈಬರ್ಸ್, 10,000 ಸಬ್ಸ್ಕ್ರೈಬರ್ಸ್, ಅವಾಗೆಲ್ಲ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 1,000 ಸಬ್ಸ್ಕ್ರೈಬರ್ಸ್ಗೂ ಬೊಂಬಾಟಮ್ಮ ಚಿಂದಿಯಮ್ಮ ಸೈಕಮ್ಮ ಅಂತ ಎಲ್ಲ ಅನ್ಕೊಂತಿದ್ವಿ. ಹೋಗ್ತಾ 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 ಚಾನಲ್ ಗ್ರೋ ಆಗ್ತಾ 1 lakh ಸಬ್ಸ್ಕ್ರೈಬರ್ಸ್ ಆದಮೇಲೆ 1 lakh 110K 120K ಇಷ್ಟೇನಾ, 2 lakh ಸಬ್ಸ್ಕ್ರೈಬರ್ಸ್ ಇಷ್ಟೇನಾ ಅನ್ನೋ ಥರ ಫೀಲ್ ಆಗುತ್ತೆ. ನೆಕ್ಸ್ಟ್ ಮೈಲ್ ಸ್ಟೋನ್ ಬಂದ್ಬಿಟ್ಟು 1 million ಸಬ್ಸ್ಕ್ರೈಬರ್ಸು. ಸೊ ಆಬ್ವಿಯಸ್ಲಿ ಅದು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನಾಳೆನೇ ಕಂಪ್ಲೀಟ್ ಆಗಿಬಿಡುತ್ತೆ ಅಂತಲ್ಲ, ಇನ್ನು ಅದು ಎಷ್ಟು ವರ್ಷ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ 1 lakh ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ 1 ವರ್ಷ ತೊಗೊಂಡಿದ್ದೀನಿ, ಅಂದರೆ ಲಾಸ್ಟ್ 1 lakh ಸಬ್ಸ್ಕ್ರೈಬರ್ಸ್ ಆದಾಗಿಂದ. ಸೊ ಟೋಟಲಾಗಿ 3 ವರ್ಷ ತೊಗೊಂಡಿದ್ದೀನಿ 2 lakh ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಹೆವಿ ಹಾರ್ಡ್ ವರ್ಕ್ ಹಾಕಬೇಕು ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಲಿ ಮಾತ್ರ. ಸೊ ನೀವು ಸ್ಪೋರ್ಟ್ಸಲ್ಲಿ ಏನಾದ್ರು ಮಾಡ್ತೀರಾ ಅಂದರೆ ಇನ್ನು ಹೆವಿ ನಿಮಗೆ ಸೈಕಾಗಿ ಹೋಗ್ಬಿಡುತ್ತೆ ಅಷ್ಟೇ. ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ ಅಂದರೆ ನಾನೇನು ಬ್ಲೇಮ್ ಮಾಡಿದೆ ಅಲ್ಲ ನಿಮ್ಮನ್ನ, ಅದೇ ಹಂಗಿದೆ ಜನರ ಮೈಂಡ್ ಸೆಟ್ ಹಂಗಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಜಾಸ್ತಿ ಡ್ರ್ಯಾಗ್ ಮಾಡಿ ಕುಯ್ದು ಪಿಟೀಲ್ ಕುಯ್ಯಲ್ಲ ಇವಾಗ ಮತ್ತೆ ನಾನು. ಸೊ ಎಲ್ಲರಿಗೂ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡೋಣ ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ. 1 million ನನಗೆ 1 million ನೆಕ್ಸ್ಟ್ ಮೈಲ್ ಸ್ಟೋನ್ ಇರೋದು, ಅವಾಗ ನನ್ನ ನೆಕ್ಸ್ಟ್ ಲೆವೆಲು ಸೆಲೆಬ್ರೇಷನ್ ಎಲ್ಲ ಮಾಡಿ ಅಂತ ಹೇಳ್ತಿದ್ದೀರಾ. ಅದು ನನಗೇನು ಅಷ್ಟೊಂದು ಸೆಲೆಬ್ರೇಟ್ ಮಾಡುವಂಥದ್ದೆಲ್ಲ ಏನೂ ಮಾಡಿಲ್ಲ ಅಂತ ನನಗೆ ಫೀಲ್ ಆಗ್ತಿದೆ. ಹೌದು, ಫಸ್ಟ್ ಯೂಟ್ಯೂಬ್ ಚಾನಲ್ಲು ಕನ್ನಡದಲ್ಲಿ 200K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಸ್ಪೋರ್ಟ್ಸ್ ಕಮ್ಯುನಿಟಿಗೆ ಬಂತು ಅಂತಂದರೆ, ಬಿಡಾದ್ರೂ ಕೂಡ ನನಗೆ 1 million ಇವಾಗ ಒಂಥರ ಮೈಲ್ ಸ್ಟೋನ್ ಇರೋದು. ಸೊ ನೋಡೋಣ ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಆದರೆ ಅಂದರೆ ಕಂಪ್ಲೀಟ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ ಅಷ್ಟೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಫೈನಲಿ ಎಲ್ಲರಿಗೂ ಥ್ಯಾಂಕ್ಸ್.